ಗೋಕಾಕ್ ತಾಲೂಕಿನ ನಂದಕಾವ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ವಿನೂತನ ಕಾರ್ಯ. ನಾಲ್ಕು ಊರಿನ ಎಲ್ಲ ಅಂಗವಿಕಲರಿಗೆ ಕೋವಿಡ್ ಲಸಿಕೆ ಹಾಕಿಸಿ ಇದೇ ಸಮಯದಲ್ಲಿ ಮಾಸ್ಕ್ ಸ್ಯಾನಿಟೈಸರ್ ನೀಡಿ ಅವರಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದರು. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಸಾವಳಗಿ ನಂದಗಾಂವ್ ಖಾನಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿದ್ದೀವಿ. ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಲ್ಲಿಯ ಸದಸ್ಯರು ಒಂದು ವಿನೂತನ ಕಾರ್ಯ ಮಾಡ್ತಾ ಇದ್ದಾರೆ, ಅದು ಏನಂತ ಕೇಳ್ಕೊಂಬರೋಣ ಬನ್ನಿ. ಸರ್, ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮತ್ತೊಂದು ಕಾರ್ಯಕ್ಕೆ ತಾವು ಕೈ ಹಾಕಿದೆ ಅಂತ ನಮಗೆ ಸುದ್ದಿ ಬಂತು, ಅದು ಏನಂತ ಗೊತ್ತಾಗ್ತಾ ಇದೆ? ಏನಿಲ್ಲ, ಇವತ್ತು ಸನ್ಮಾನ್ಯ ರಮೇಶನ ಜಾರಕಿಹೊಳಿ ಅವರ ಆದೇಶದ ಮೇರೆಗೆ ಹಾಗೂ ಅಂಬಿರವಣ ಪಾಟೀಲ್ ಅವರ ಆದೇಶದ ಮೇರೆಗೆ ಹಾಗೂ ಸುರೇಶನ ಸಂಜೆ ಅವರ ಆದೇಶದ ಮೇರೆಗೆ ಇವತ್ತು ಏನಪ್ಪ ಅಂತಂದ್ರೆ ನಮ್ಮ ನಂದಗಾಂವ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಅಂಗವಿಕಲರ ಲಸಿಕೆಯ ಕಾರ್ಯಕ್ರಮ ಇತ್ತು. ಇವತ್ತು ಎಲ್ಲರೂ ಸಂಚಾಲಕರಾದಂಥ ಸುರೇಶ್ ಮಡಿವಾಳ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ಬೇಕು. ಯಾಕಪ್ಪ ಅಂತಂದ್ರೆ ಇವತ್ತು ಎಲ್ಲ ಅಂಗವಿಕಲರನ್ನು ಕರೆದುಕೊಂಡು ನಮ್ಮ ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಒಂದು ವಾಹನ ವ್ಯವಸ್ಥೆ ಮಾಡಿ ಅವರಿಗೆ ಕೊಣ್ಣೂರು PHD ಆಸ್ಪತ್ರೆಗೆ ಹೋಗಿ ಇವತ್ತು ಏನಪ್ಪ ಅಂತಂದ್ರೆ 34 ಜನ ಇವತ್ತು ಲಸಿಕೆಯನ್ನು ತೊಗೊಂಡು ಬಂದಿರ್ತಾರೆ. ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇವತ್ತು ಏನಪ್ಪ ಅಂತಂದ್ರೆ ಅವರಿಗೆ ನಾವು ಹಾಗೂ ತಾಲೂಕು ಪಂಚಾಯತಿಯ ಸದಸ್ಯರಾದಂಥ ಚಿದಾನಂದ ಸರ್ಗೆ ಅವರು ಹಾಗೂ ಮತ್ತು ಶಿವಪ್ರಸಾದ್ ನಾಯಕ್ ಅವರು ಹಾಗೂ ಗ್ರಾಮ ಪಂಚಾಯತಿಯ ಮತ್ತೊಬ್ಬರ ಯುವ ಸದಸ್ಯರಾದಂಥ ಶಿವ ಸುನಗಾರ್ ಅವರು ಏನಪ್ಪ ಅಂತಂದ್ರೆ ನಾಲ್ಕು ಜನ ಕೂಡಿ ಇವತ್ತೇನಪ್ಪ ಅಂತಂದ್ರೆ ಅವರಿಗೆ ಒಂದು N95 ಮಾಸ್ಕ್ ಆಗಲಿ ಸ್ಯಾನಿಟೈಸರ್ ಆಗಲಿ ಕೊಡುವಂಥ ಕೆಲಸ ಮಾಡಿದ್ದೇವೆ. ಇದೇ ಮತ್ತು ಇನ್ನೂ ಉಳಿದ ಅಂಗವಿಕಲರಿಗೆ ಅವರೂ ಸಹಿತ ಗ್ರಾಮ ಪಂಚಾಯತಿಯ ಮಟ್ಟದಲ್ಲಿ ಒಂದು ವಾಹನ ವ್ಯವಸ್ಥೆ ಮಾಡಿ ಅವರೂ ಸಹಿತ ಏನಪ್ಪ ಅಂತಂದ್ರೆ ಲಸಿಕೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ವಿ. ಸರ್, ಲಸಿಕೆ ತಗೊಳ್ಳೋಕ್ಕೆ ಅವ್ರಿಗೆ ಭಯ ಪಡ್ತಾ ಇದ್ರೆ ಯಾಕೆ? ಹಾಂ, ಬರೋಬ್ಬರಿ ಲಸಿಕೆ ತೊಗೊಳಕ್ಕೆ ಭಯ ಯಾಕೆ ಪಡ್ತಾರೆ ಅಂದ್ರೆ ಒಂದು ಸ್ವಲ್ಪ ಏನಪ್ಪ ಅಂದ್ರೆ ಜ್ವರ ಬರ್ತಾವೆ, ಒಂದಿನ ಎರಡು ದಿನ ಜ್ವರ ಬರ್ತಾವೆ. ಆದರೆ ಈಗಾಗಲೇ ತೊಗೊಂಡ್ರೆ ಏನಪ್ಪ ಅಂತಂದ್ರೆ ಅವ್ರಿಗೆ ಕಿವಿ ಮಾತನ್ನು ಹೇಳಿ ಏನಪ್ಪ ಅಂದ್ರೆ ಆ ಜ್ವರ ಬರ್ತಾವಂದ್ರೆ ತೊಗೊಬಿಡ್ತಾರೆ. ಆದರೆ ಏನಪ್ಪ ಅಂತಂದ್ರೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಅಂದಾಜು 2 ಕೋಟಿ ಲಸಿಕೆಯನ್ನು ತೊಗೊಂಡು ಅದರಲ್ಲಿ ಕೊರೋನಾ ಬಂದಿರೋ ಜನ ಏನಪ್ಪ ಅಂದ್ರೆ 16,000 ತೊಗೊಂಡ್ರೆ ಏನಪ್ಪ ಅಂತಂದ್ರೆ ಸಾವಿನ ಸಂಖ್ಯೆ ಯಾರೂ ಇಲ್ಲ. ಅದ್ರ ಸಲುವಾಗಿ ಏನಪ್ಪ ಅಂತಂದ್ರೆ ನಮ್ಮ ಭವಿಷ್ಯ ಏನಪ್ಪ ಅಂದ್ರೆ ಜೀವನ ಇರುವವರೆಗೆ ಒಂದು ಈ ಕೊರೋನಾ ಲಸಿಕೆಯನ್ನು ತೊಗೊಂಡ್ರೆ ಜೀವನ ಇರುವವರೆಗೆ ಬರ್ತಾ ಇದೆ. ಆದರೆ ಏನಪ್ಪ ಅಂದ್ರೆ ಒಂದಿನ ಎರಡು ದಿನ ಜ್ವರ ಬರುವ ಅದ್ರ ಸಲುವಾಗಿ ಏನಪ್ಪ ಅಂದ್ರೆ ಅಂಗವಿಕಲ ಮೊದಲೇ ಅವ್ರು ಹೇಳಿ ಕಳಿಸೋದು ಯಾರು ಹೆದರಬೇಡಿ, ಯಾಕಪ್ಪ ಅಂದ್ರೆ ಒಂದಿನ ಎರಡು ದಿನ ಜ್ವರ ಬರುವ. ಇವತ್ತು ಎಲ್ಲ ನಮ್ಮ ಡಾಕ್ಟರ್ ಆದಂಥ ನಮ್ಮ ಇದಕ್ಕೆ ಹರಿಸಿ ಡಾಕ್ಟರ್ ಅವರು ಹಾಗೂ ಶೇಖ್ ಸಾಹೇಬ್ ಅವರ ಒಂದು ಮಾರ್ಗದರ್ಶನದಲ್ಲಿ ಏನಪ್ಪ ಅಂತಂದ್ರೆ ಅವ್ರಿಗೆಲ್ಲರಿಗೂ ಧೈರ್ಯ ತುಂಬುವಂಥ ಕೆಲಸ ಮಾಡಿ ಇವತ್ತು ಲಸಿಕೆಯನ್ನು ತೊಗೊಂಡ್ರೆ ಏನಪ್ಪ ಅಂದ್ರೆ ಈಗ 34 ಜನ ತೊಗೊಂಡಾರ. ಇನ್ನು ಉಳಿದ ಜನ ಇವರು ಹೋಗಿ ಏನಪ್ಪ ಅಂದ್ರೆ ಅವ್ರಿಗೆ ಹೇಳಿದ್ರೆ ಅವರು ಜನ ತೊಗೋತಾರೆ. ಇದೇ ರೀತಿಯಾಗಿ ಎಲ್ಲ ನಮ್ಮ 4 ಜನತೆಗೆ ಲಸಿಕೆ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ. ಎಲ್ಲರೂ ಒಂದು ಆರೋಗ್ಯವಂತರಾಗಲಿ ಅಂತ ದೇವರಲ್ಲಿ ಬೇಡಿಕೊಳ್ತೇವೆ. ಥ್ಯಾಂಕ್ ಯು ಸರ್. ಸರ್, ಇವತ್ತೇನು ನೀವು ಲಸಿಕೆ ಹಾಕ್ಕೊಳ್ಳೋಕೆ ಏನು ಭಯ ಪಡ್ತಾ ಇದ್ರು ಅಂಗವಿಕಲರು ಅಂತ ಒಂದು ಮೆಸೇಜ್ ಇತ್ತು, ಅದಕ್ಕೋಸ್ಕರ ಏನಂತ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಅಂಗವಿಕಲರು ವಿಕಲಚೇತನರು ಅದಕ್ಕೆ ಸ್ವಲ್ಪ ಭಯ ಪಟ್ಟಿದ್ರು. ಹೆಂಗೆ ಭಯ ಪಟ್ಟಿದ್ರಪ್ಪ ಅಂದರೆ ಯಾರೋ ಜನ ಹೇಳೋದ್ರಿಂದ ಅವು ಜ್ವರ ಬರ್ತಾವೆ, ಏನೋ ಮತ್ತಿಂತರ ಏನೋ ಅದು ಒಂದು ನೆಗಡಿ ಆಕೈತಿ, ಮತ್ತು ಹಿಂಗಾಗಿ ನಮಗೆ ಹೋಗೋಕೆ ಆಗೋದಿಲ್ಲಪ್ಪ, ಭಾಳ ಸಮಸ್ಯೆ ಆಕೈತಿ ಅಂತ ಹೇಳ್ತಾಯಿದ್ರು. ಅದರ ಹಿನ್ನೆಲೆಯಾಗಿ ನಮ್ಮ ಎಲ್ಲ ನಂದಗಾಂವ್ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಅಂಗನವಾಡಿ ಟೀಚರು ಆಮೇಲೆ ಆಶಾ ಕಾರ್ಯಕರ್ತರು ಎಲ್ಲರಿಗೂ ಬಂದು ಒಂದು ಏನು ಮಾಡಿದ್ರು ಅವರು ಹುರಿದಿಂಶರು. ಹೆಂಗೆ ಹುರಿದಿಂಶರಪ್ಪ ಅಂದರೆ ನೀವು ಕೊರೋನಾ ಲಸಿಕೆ ತೊಗೋದ್ರಿಂದ ಯಾವುದೂ ಏನೂ ತೊಂದರೆ ಆಗೋದಿಲ್ಲ, ಯಾವುದೂ ಭಯ ಪಡ್ಕೊಳಕ್ಕೆ ಹೋಗಬೇಡ್ರಿ, ನಿಮಗೆಲ್ಲ ಒಳ್ಳೇದಾಗ್ತೈತಿ. ಆಲ್ರೆಡಿ ಜನ ತೊಗೊಂಡ್ರೆ ನಿಮಗೆ ಭಯ ಆಗೋದಿತ್ತು ಅಂದ್ರೆ ನಾವು ಹೇಳ್ತಿರ್ಕಿಲ್ಲ. ಚಲೋ ಚಲೋ ತಜ್ಞರು ಇದರ ಬಗ್ಗೆ ಸಂಶೋಧನೆ ಮಾಡಿನ ಅವರು ಇವನ್ನ ಇಂಜೆಕ್ಷನ್ ಹಾಕುವಂಥ ಒಂದು ವ್ಯವಸ್ಥೆಯನ್ನು ಅವರೆಲ್ಲರೂ ಮಾಡಿದಾರೆ ಅಂತ ಹೇಳಂತಲೇ ನಮ್ಮ ಒಂದು ಎಲ್ಲ ವಿಕಲಚೇತನರು ಇವತ್ತು ಒಂದು 34 ಜನರಿಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಕೊಡ್ಕೊಂಡು ನಮಗೊಂದು ಒಂದು ಗಾಡಿಯ ವಾಹನವನ್ನು ಅನುಕೂಲ ಮಾಡಿಕೊಟ್ಟು ನಮಗಿವತ್ತು ಲಸಿಕೆ ಏನು ಹಾಕುವಂಥ ತುಂಬ ಒಂದು ವ್ಯವಸ್ಥೆ ಮಾಡ್ಕೊಂಡು ಮಾಡಿ ಆಮೇಲೆ ಎಲ್ಲ ಬಂದ ನಂತರ ಎಲ್ಲ ಒಂದು 34 ಜನರಿಗೆ ಒಂದು ಸ್ಯಾನಿಟೈಸರು ಮಾಸ್ಕು ವಿತರಣೆಯನ್ನು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಮಾಡಿದರು. ಅವರಿಗೆ ತುಂಬ ಧನ್ಯವಾದ ಎಷ್ಟು ಹೇಳಿದ್ರು ಕಡಿಮೆನೇ ಐತಿ. ಇನ್ನೂ ಎಷ್ಟು ಜನ ಉಳಿದಿದ್ದಾರೆ ನಿಮ್ಮಲ್ಲಿ? ನಾವು ಇನ್ನೂ ನಮ್ಮಲ್ಲಿ 54 ಜನ ಉಳಿದಾರೆ. ಅವ್ರನ್ನು ಕರ್ಕೊಂಡು ಹೋಗುವಂಥ ವ್ಯವಸ್ಥೆನ ಈಗ ಫುಲ್ ಅವರು ಖುಷಿಯಾಗ್ಯಾರ. ನಮ್ಮ ಗ್ರಾಮ ಪಂಚಾಯತಿಯವರು ಏನು ಅವ್ರನ್ನ ಹುರಿದುಂಬಿಸಿರಲ್ಲ, ಅಂಗನವಾಡಿ ಟೀಚರು ಆಮೇಲೆ ಆಶಾ ಕಾರ್ಯಕರ್ತರು ಎಲ್ಲರಿಗೂ ಅವ್ರಿಗೆ ಇಲ್ಲ ಒಂದು ಒಳ್ಳೇದೈತೆ ಅನ್ನತ್ತಲ್ಲ ಇನ್ನು ಅವರು ನಾಳೆ ನಾಡದ ಬರುವಂಥ ವ್ಯವಸ್ಥೆನ ಹ್ಞೂ ಅಂತ ಇದ್ದಾರೆ. ಆದರೆ ಇನ್ನು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಇನ್ನೊಂದು ಸಲ ಅಂದ್ರೆ ಒಂದೇ ಸಲ ಅವ್ರು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ಯಾರ. ಇನ್ನೊಂದು ಸಲ ಕೊಟ್ಟರೆ ಭಾಳ ಒಳ್ಳೆಯದ. ಇವರು ನಮ್ಮ ಗ್ರಾಮ ಪಂಚಾಯತ್ ಒಂದು ಸ್ವಲ್ಪ ನಮಗೆ ಸಹಕಾರ ಕೊಟ್ಟರೆ ನಮ್ಮ ಎಲ್ಲ 4 ಅಂಗವಿಕಲರಿಗೆ ಒಳ್ಳೇದಾಗೈತಿ ಅಂತ ನಾನು ಬೇಡ್ಕೊಳ್ತೇನೆ ಅವರಲ್ಲಿ.